ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್. ಸ್ನೇಹಿತರೆ, ನಾವು ಇವತ್ತು ಗ್ಯಾಸ್ಟ್ರಿಕ್ಕಿನ ಬಗ್ಗೆ ತಿಳ್ಕೊಳ್ಳೋಣ. ಗ್ಯಾಸ್ಟ್ರಿಕ್ಕಿ, ಸಾಧಾರಣವಾಗಿ ನಾವು ಆಹಾರದಲ್ಲಿ ತಿನ್ನುವ ಆಹಾರದಿಂದಲೇ ಗ್ಯಾಸ್ಟ್ರಿಕ್ ಬರುತ್ತದೆ. ಆಹಾರ, ಯಾವ ಆಹಾರವನ್ನು ಸೇವನೆ ಮಾಡುತ್ತೇನೆ, ಅದು ಹೇಗೆ ಮಾಡುತ್ತೇವೆ, ಅದನ್ನು ಸರಿಯಾಗಿ ಇಲ್ಲದರೆ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಗಾದೆ ಇದೆ. ಆ ಗಾದೆಯ ಪ್ರಕಾರವೇ ನಾವು ಊಟವನ್ನು ಸರಿ ಮಾಡಿದರೆ, ಅಂದರೆ ಹಸಿದಾಗ ಮಾತ್ರ ಊಟ ಮಾಡುವಂಥದ್ದು, ಹಸಿವಿಲ್ಲದೆ ಯಾವ ಆಹಾರವನ್ನು ಸೇವಿಸದೇ ಇದ್ರೆ ಗ್ಯಾಸ್ಟ್ರಿಕ್ ಬರುವುದಿಲ್ಲ. ಮತ್ತೆ ಊಟ ಮಾಡುವಾಗ ಯಾವಾಗಲೂ ನಾವು ಅರ್ಧ ಹೊಟ್ಟೆ ಮಾತ್ರ ಊಟ ಮಾಡಬೇಕು, ಉಳಿದ ಅರ್ಧ ಭಾಗವನ್ನು, ಕಾಲು ಭಾಗ ದ್ರವ ಆಹಾರದಿಂದಲೂ ಕಾಲು ಭಾಗವನ್ನು ಖಾಲಿ ಬಿಟ್ಟರೆ ಅಲ್ಲಿ ಗ್ಯಾಸ್ಟ್ರಿಕ್ ತುಂಬುವುದೇ ಇಲ್ಲ. ಗ್ಯಾಸ್ಟ್ರಿಕ್ ಆಗಲಿ, ಶುಗರ್, ಎಸಿಡಿಟಿ ಯಾವುದು ಬರುವುದಿಲ್ಲ. ಸೊ ಅದಕ್ಕಾಗಿ ಮೂರು ಹೊತ್ತು ಕೂಡ ನಾವು, ಮೂರು ಹೊತ್ತು ಬೆಳಗಿನ ಹೊತ್ತು, ಮಧ್ಯಾಹ್ನ, ಸಾಯಂಕಾಲ, ಮೂರು ಹೊತ್ತು ಕೂಡ ಅರ್ಧ ಹೊಟ್ಟೆಯಷ್ಟು ಮಾತ್ರ ಆ ಘನ ಆಹಾರ ಕಾಲು ಭಾಗ ದ್ರವ ಆಹಾರದಿಂದ ತುಂಬಿಸಬೇಕು. ಮತ್ತೆ ಹಸಿವಿಲ್ಲದೆ ಯಾವುದೇ ವಸ್ತುವನ್ನು ನಾವು ಹೊಟ್ಟೆಗೆ ತಗೊಳ್ಬಾರದು. ಕೇವಲ ನೀರನ್ನು ಮಾತ್ರ ತಗೊಳ್ತೇವೆ, ಇವತ್ತಿನಿಂದಲೇ ಗ್ಯಾಸ್ಟ್ರಿಕ್ ಎಸಿಡಿಟಿಗಳು ಇರುವುದಿಲ್ಲ. ಈಗ ಇದ್ದವರು ಬೆಳಿಗ್ಗೆ ತಿಂಡಿ ಆದ ಕೂಡಲೇ ನೀರು ಕುಡಿತಾರೆ, ಆಮೇಲೆ ಮೊದಲು ತಿಂಡಿಗೆ ಮೊದಲು ಒಮ್ಮೆ ಇದು ಹೊಟ್ಟೆಯ ಬಿಂದುವಾಗಿರುತ್ತದೆ. ಈ ಭಾಗ, ಈ ಎರಡೂ ಬೆರಳುಗಳ ಮೂಳೆಗಳಿವೆ, ಅದರ ಮಧ್ಯದ ಭಾಗವನ್ನು ಹೀಗೆ ಒತ್ತಿಕೊಳ್ಳುತ್ತೇವೆ. ಇದನ್ನು ಒಂದೊಂದು ನಿಮಿಷ ದಿನದಲ್ಲಿ ಮೂರು ಸಲ ಒತ್ತುವುದರಿಂದ ಜೀರ್ಣಕ್ರಿಯೆ ವೃದ್ಧಿಯಾಗಿ ಇಲ್ಲಿರುವ ನೋವುಗಳು ಪೂರ್ತಿ ಮಾಯವಾಗುತ್ತವೆ. ಒಂದು ವಾರ, ಎರಡು ವಾರದಲ್ಲಿ ಪೂರ್ತಿ ಈ ನೋವುಗಳು ಮಾಯವಾಗುವುದರಿಂದ ಗ್ಯಾಸ್ಟ್ರಿಕ್ ಎಸಿಡಿಟಿಗಳು ಇರುವುದೇ ಇಲ್ಲ. ಇದನ್ನು ಹೀಗೆ ಒತ್ತಿಕೊಳ್ಬೇಕು ದಿನದಲ್ಲಿ ಮೂರು ಸಲ. ರಾತ್ರಿಯ ಊಟವನ್ನು ಸ್ವಲ್ಪ ಬೇಗ ಮಾಡುತ್ತೇವೆ, ಅದು ಹಸಿವಿದ್ರೆ ಮಾತ್ರ, ಇಲ್ಲದ್ರೆ ರಾತ್ರಿಯ ಊಟವನ್ನು ತ್ಯಜಿಸಿ ಬಿಡುವ. ಸೊ ಇಷ್ಟು ಮಾಡುವುದರಿಂದ ಗ್ಯಾಸ್ಟ್ರಿಕ್ ಎಸಿಡಿಟಿಗಳು ಯಾವತ್ತೂ ಬರುವುದಿಲ್ಲ. ನೀರು ಕುಡಿಯುವುದನ್ನು ಸರಿಪಡಿಸಿಕೊಳ್ಬೇಕು. ಒಂದು ಮೂರುವರೆಯಿಂದ ಐದು ಲೀಟರಿನಷ್ಟು ನೀರನ್ನು ಪ್ರತಿನಿತ್ಯ ಕುಡಿಯುವುದರಿಂದ ಗ್ಯಾಸ್ಟ್ರಿಕ್ ಎಸಿಡಿಟಿ ಇರುವುದಿಲ್ಲ. ಮತ್ತೆ ಯಾವಾಗಲೂ ಹಸಿವಿಲ್ಲದೆ ಆಹಾರ ಸೇವನೆ ಮಾಡುವುದೇ ಬೇಡ. ಆ ಮಧ್ಯದಲ್ಲಿ ತಿಂದಂತಹ ಆಹಾರಗಳಿಂದಲೇ ಗ್ಯಾಸ್ಟ್ರಿಕ್ ಎಸಿಡಿಟಿಗಳು ಬರುವಂತದ್ದು. ಆದಷ್ಟು ಇಷ್ಟು ಮಾಡಿಕೊಂಡ್ರೆ ಇದು ಇನ್ನು ಮುಂದಕ್ಕೆ ಈ ಗ್ಯಾಸಿನ ಸಮಸ್ಯೆಗಳು ಇರುವುದಿಲ್ಲ. ದಿನಕ್ಕೆ ಮೂರು ಸಲ ಒತ್ತಿಕೊಳ್ಳಿ, ಎರಡು ಕೈಗಳಲ್ಲಿ ಇದನ್ನು ಒತ್ತಿಕೊಳ್ಳುತ್ತೇವೆ, ಇಲ್ಲಿ ಕೂಡ ಒತ್ತಿಕೊಳ್ಳುತ್ತೇವೆ. ಇಷ್ಟೇ ಸಾಕು, ಬೇರೆ ಏನು ಬೇಡ. ಒಂದು ಊಟದಿಂದ ಇನ್ನೊಂದು ಊಟಕ್ಕೆ ಕನಿಷ್ಠ 5 ಗಂಟೆ ಗ್ಯಾಪ್. ಆ ಮಧ್ಯದಲ್ಲಿ 1 ಲೀಟರ್ನಷ್ಟು ನೀರನ್ನು ಕುಡಿದು ಬಿಡುವ, ಬೇರೆ ಏನು ಬೇಡ. ಇಷ್ಟು ಮಾಡಿ ಹಸಿವಾದಾಗ ಮಾತ್ರ ತಿನ್ನುವ. ಒಂದು ವೇಳೆ ಮಧ್ಯಾಹ್ನಕ್ಕೆ ಹಸಿವು ಬರಲೇ ಇಲ್ಲ, ಇನ್ನೂ ಒಂದು ಲೋಟೆ ನೀರು ಕುಡಿದು ಹಸಿವು ಬರುವ ತನಕ ಕಾದು ತಿನ್ನುವ. ಇಷ್ಟು ಮಾಡಿದ್ರೆ ಇವತ್ತಿನಿಂದ ಗ್ಯಾಸ್ಟ್ರಿಕ್ ಎಸಿಡಿಟಿಯ ಸಮಸ್ಯೆಗಳು ಇರುವುದಿಲ್ಲ. ಖಾಲಿ ಹೊಟ್ಟೆ ಇದ್ರೆ ಗ್ಯಾಸ್ಟ್ರಿಕ್ ಬರ್ತದನ್ನ? ಖಾಲಿ ಹೊಟ್ಟೆಯಲ್ಲಿ ಹಾಗೆ ಬಿಟ್ಟರೆ ಬರುವುದಿಲ್ಲ. ಖಾಲಿ ಹೊಟ್ಟೆಯಲ್ಲಿ ನಾವು ತುಂಬಾ ಹಸಿವಾಗಿ ಹಾಗೆ ಬಿಟ್ಟು 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 ಕೂಡಲೇ ಹೋಗಿ ಘನ ಪೂರ್ತಿ ಕತ್ತಿನ ಪೂರ್ಣ ತಿಂತೇವೆ ಅಂದ್ರೆ, ತುಂಬಾ ಹೊಟ್ಟೆ ತುಂಬಾ ತಿಂದ್ರೆ ಗ್ಯಾಸ್ಟ್ರಿಕ್ ಎಸಿಡಿಟಿ ಬರ್ತದೆ. ಯಾವಾಗಲೂ ಹೊಟ್ಟೆ ಖಾಲಿ ಇದ್ದಾಗ, ತುಂಬಾ ಹೊತ್ತಿನಿಂದ ನಾನು ಊಟ ಮಾಡಿಲ್ಲ, ಹೊಟ್ಟೆ ಖಾಲಿ ಇತ್ತು, ಆಗ ಲಘು ಆಹಾರ ಅಥವಾ ಒಂದು ಹಣ್ಣು ಅಥವಾ ಒಂದು ದ್ರವ ಆಹಾರವನ್ನು ತಗೊಳ್ತೇನೆ, 1/2 ಗಂಟೆ ನಂತರ ಊಟ ಮಾಡುತ್ತೇನೆ. ಅಲ್ಲಿ ಕೂಡ ಪೂರ್ತಿ ಊಟ ಮಾಡೋದು ಬೇಡ, ಅರ್ಧ ಹೊಟ್ಟೆ ಮಾತ್ರ ಊಟ ಮಾಡುವ, ಕಾಲು ಭಾಗ ದ್ರವ ಆಹಾರ, ಇನ್ನು ಕಾಲು ಭಾಗ ಖಾಲಿಯಲ್ಲಿ. ತಂಬು ಹಸ್ತೆ, ನಮ್ಮ ಹೆಬ್ಬೆರಳು ಅಂಗೈಯ ಮೇಲ್ಭಾಗದಿಂದ ಇರಬೇಕು. ಮತ್ತೆ ಒತ್ತುವ ವಿಧಾನ, ಹೆಬ್ಬೆಟ್ಟು ಹಾಕಿದಾಗ ಎಲ್ಲ ಮಡಚಿಕೊಳ್ತೇವೆ, ಲಾಕ್ ಹಾಕಿದಾಗೆ ಅಥವಾ ಮುದ್ರೆ ಮಾಡಿದ ರೀತಿಯಲ್ಲಿ ಒತ್ತಿಕೊಳ್ತೇವೆ ಮೇಲಿನಿಂದ ಕೆಳಗಿನಿಂದ. ಒಂದೊಂದು ನಿಮಿಷ ಈ ಬಿಂದುಗಳನ್ನು ಊಟಕ್ಕೆ ಮೊದಲು ಮೂರು ಹೊತ್ತು ಒತ್ತುವುದರಿಂದ ಇದರಲ್ಲಿರುವ ಎಲ್ಲಾ ದೋಷಗಳು ದೂರ ಆಗ್ತವೆ, ಹೊಟ್ಟೆ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಆಗುತ್ತದೆ. ಮತ್ತೆ ಈ ಬಿಂದುಗಳು ಹೊಟ್ಟೆಯ ಬಿಂದುಗಳೇ ಆಗಿರುವುದರಿಂದ ಊಟ ಆದ ಮೇಲೆ ಕೂಡ ಒಮ್ಮೆ ಇದನ್ನು 10 ಸಲ 15 ಸಲ ಒತ್ತಿಕೊಳ್ಳಬಹುದು. ಒಳ್ಳೆ ರೀತಿಯಲ್ಲಿ ಜೀರ್ಣ.